ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕೊರೋನಾ ಅಲರ್ಟ್, ನಗರದಲ್ಲಿ ನಿಲ್ಲುತ್ತಿಲ್ಲ ಕೊರೋನಾ ಮಹಾಮಾರಿ ಎರಡನೇ ಅಲೆಯ ಅಟ್ಟಹಾಸ. ಗುರುವಾರದಂದು ಮತ್ತೆ 52 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. 15 ಜನ ಸೋಂಕಿತರು ಗುಣಮುಖರಾಗಿದ್ದಾರೆ. 351 ಜನ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ 58, ಸಕ್ರಿಯ ಪ್ರಕರಣಗಳ ಸಂಖ್ಯೆ 409. ಗುರುವಾರದಂದು 2 ಜನ ಸೋಂಕಿತರು ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2189 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 1704 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 67 ಜನ ಪ್ರಾಣ ಬಿಟ್ಟಿದ್ದಾರೆ. ನಗರದ ಅಂಗವಿಕಲರಿಗೆ ಲಸಿಕೆ ವಿತರಣೆ. ದಾಂಡೇಲಿ ನಗರದಲ್ಲಿ ಲಸಿಕಾ ಅಭಿಯಾನ ಕಾರ್ಯಕ್ರಮವು ತುಂಬಾ ಉತ್ತಮದಿಂದ ಸಾಗುತ್ತಿದೆ. ನಗರದಲ್ಲಿ ಕಳೆದ ಒಂದು ವಾರದಿಂದ ಸರದಿ ಪ್ರಕಾರ ಒಂದೊಂದು ಇಲಾಖೆಗೆ ಲಸಿಕೆಯನ್ನು ವಿತರಿಸಲಾಗಿದೆ. ಅದರಲ್ಲಿ ಇಂದು ನಗರದ ಅಂಗವಿಕಲರಿಗೆ, ಅದರಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ವಿತರಿಸಲಾಯಿತು. ನಗರದಲ್ಲಿರುವ ಎಲ್ಲಾ ಅಂಗವಿಕಲರಿಗೆ ಪಟ್ಟಿ ಮಾಡಿ ಎಲ್ಲರಿಗೂ ಫೋನ್ ಮೂಲಕ ಕರೆ ಮಾಡಿ ಲಸಿಕೆ ಪಡೆಯಲು ತಿಳಿಸಲಾಯಿತು. ಇಂದು ನಗರದ ಲಸಿಕಾ ಕೇಂದ್ರದಲ್ಲಿ ನಮ್ಮ ಕಾಳಿ ಕನ್ನಡ ವಾಹಿನಿಯು ಭೇಟಿ ನೀಡಿ ಲಸಿಕೆ ಪಡೆಯುವವರ ಮಾಹಿತಿ ಕಲೆ ಹಾಕಿ ಅಲ್ಲಿನ ಸಿಬ್ಬಂದಿ ವರ್ಗದವರ ಜೊತೆ ಮಾತನಾಡಿದರು. ನಮ್ಮ ವರದಿಗಾರರು ಕೇಳಿದ ಪ್ರಶ್ನೆಗಳಿಗೆ ಅವರ ಉತ್ತರ: ತಹಶೀಲ್ದಾರ್ ಕಡೆಯಿಂದ ಆದೇಶ ಬಂದಿದೆ. ಸೊ ಈವರೆಗೆ ನಿಮ್ಮ ಕಡೆ ಎಷ್ಟು ಅಂಗವಿಕಲರ ಪಟ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿದ್ದೀರಾ? ನೀವು ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಅದರಲ್ಲಿ ಎಷ್ಟು ಜನ ಬಂದು ಈವರೆಗೂ ಲಸಿಕೆ ತಗೊಂಡಿದ್ದಾರೆ? ಸರ್, ಒಟ್ಟು ನಮ್ಮ ದಾಂಡೇಲಿ ನಗರದಲ್ಲಿ ಒಟ್ಟು 323 ಜನ ಅಂಗವಿಕಲರು ಇದ್ದಾರೆ, ವಿಕಲಚೇತನರು ಇದ್ದಾರೆ. ಅದರಲ್ಲಿ ನಾವು ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ದಾಂಡೇಲಿಯನ್ನು 3 ಡಿವೈಡರ್ನಾಗಿ ಮಾಡಿದ್ದಾರೆ, ಅಂದರೆ ಸೆಕ್ಷನ್ ವೈಸ್. ಆಮೇಲೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿವರೆಗೂ ಸುಮಾರು 357 ಜನ ವಿಕಲಚೇತನರಿಗೆ ನಾವು ಕಾಲ್ ಮಾಡಿದ್ದೀವಿ ಇಲ್ಲಿವರೆಗೂ. ಆಮೇಲೆ ಎಲ್ಲರಿಗೂ ಕಾಲ್ ಮಾಡಿಕೊಂಡು ಕೆಲವೊಬ್ಬರು ಬರ್ತೇನೆ ಅಂತ ಹೇಳಿದರು, ಕೆಲವೊಬ್ಬರು ಇಲ್ಲ ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ನಾನು ತೊಗೊಳೋದಿಲ್ಲ ಅಂತ ಹೇಳಿದರು. ಆಮೇಲೆ ನಮ್ಮ ಹಿರಿಯ ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಯಾರಿಗೆ ಬಹಳ ತೀವ್ರತನ ಅಂಗವಿಕಲರಿದ್ದಾರೆ, ಯಾರು ಮಲ್ಟಿಪಲ್ ಡಿಸೇಬಲ್ ಇದ್ದಾರೆ, ಅಂಥವ್ರಿಗೆ ಮತ್ತು ಆರೈಕೆದಾರರಿಗೆ ಅವರನ್ನು ಪಾಲನೆ ಪೋಷಣೆ ಮಾಡತಕ್ಕಂಥ ಕುಟುಂಬದ ಸದಸ್ಯರು ಒಬ್ಬರಿಗೆ ಇವತ್ತು ನಾವು ಆ ಲಿಸ್ಟನ್ನು ಮಾಡಿಕೊಟ್ಟಿದ್ದೀವಿ. ಅದು ಎಲ್ಲಿ ಅಲ್ಲಿ ಗಾಂಧಿನಗರ ಆಶ್ರಯ ಕಾಲೋನಿಯಲ್ಲಿರುವಂಥ ಸರ್ಕಾರಿ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ತ್ರಿವೇಣಿ ಅವರು ಆ ಜಿಮ್ಮೆದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸರ್, ಮತ್ತೊಂದು ಏನಂತ ಹೇಳಿದರೆ, ಈಗ ಕೆಲವೊಂದು ಅಂಗವಿಕಲರಿಗೆ ಇಲ್ಲಿವರೆಗೆ ಬರ್ಲಿಕ್ಕೆ ಆಗಂಗಿಲ್ಲ. ಅದೇ ಸರ್, ಸೊ ಅಂಥವ್ರಿಗೆ ನೀವು ಏನಾದ್ರು ಹೋಗಿ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಅವ್ರು ಮನೆಗಳಿಗೆ ಹೋಗಿ ಹಾಕ್ತಾರಂತ ಸರ್. ಹೌದಾ? ಅವ್ರ ಲಿಸ್ಟ್ ಅವ್ರ ಹತ್ರ ಕೊಟ್ಟಿದ್ದೀವಿ ನಾವು. ಓಕೆ, ಹಾಂ. ತಮ್ಮ ಹೆಸರು? ನಗಯ್ಯ ಪೂಜಾರ. ವ್ಯಾಕ್ಸಿನ್ ತುಂಬ ಒಳ್ಳೆಯದ. ಇದನ್ನ ಕೋವಿಡ್ ಬಗ್ಗೆ ನಾವು ಒಂದು ಫೈಟ್ ಮಾಡ್ಬೋದ. ಇದನ್ನ ನಾನು ಅನುಕೂಲಾಗಿ ಎಲ್ಲರಿಗೂ ನಾವು ನಿಮಗೆ ತಿಳಿಸಿ ಹೇಳುವೇನೆಂದರೆ, ಇದನ್ನ ಹಾಕೋ ಹಾಕೋ ರೀತಿಯಲ್ಲಿಟ್ಟು. ಮತ್ತೆ ಎಲ್ಲಿಂದ ಬಂದಿದ್ದೆ ನೀನು? ನಾನು ಇಲ್ಲಿ ದಾಂಡೇಲಿ. ತನ್ನ ಹೆಸರು? ಲಕ್ಷ್ಮಣ್ ತೀರ್ಥ. ಲಕ್ಷ್ಮಣ್ ತೀರ್ಥ. ನಾವು ಅಂಗವಿಕಲರ ಸಂಸ್ಥೆಯಿಂದ ಕೋವ್ಯಾಕ್ಸಿನ್ ತಗೊಂಡ ಬಂದಿದ್ದೀವಿ. ಮುಂದೆ ಇಂಜೆಕ್ಷನ್ ಇಂದ ನಮಗೆ ಇವಾಗ ಆಕ್ಸಿಡೆಂಟ್ ಮುಂದೆ ಎಲ್ಲ ಅನುಕೂಲ ಆಗ್ತವೆ, ಏನು ತೊಂದರೆ ಆಗಬಾರ್ದು ಅಂತ ತಗೊಂಡಕ್ಕೆ ಬಂದೀವಿ. ಇದರಿಂದ ಯಾರು ಭಯ ಪಟ್ಕೊಂಡು ಅಗತ್ಯವಿಲ್ಲ, ಎಲ್ಲರೂ ಬಂದು ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬೇಕು. ಅಂಗವಿಕಲರು ಯಾರೇ ಇಲ್ಲ, ಎಲ್ಲರೂ ಬಂದು ಹಾಕ್ಸ್ಕೊಬೇಕು. ತಮ್ಮ ಹೆಸರು? ಸಾವಿತ್ರಿ. ಕೊರೋನಾ ವಾರಿಯರ್ಸ್ಗೆ ಆಹಾರದ ಕಿಟ್ ವಿತರಣೆ. ನಗರದಲ್ಲಿ ಕೊರೋನಾ ಮಹಾಮಾರಿ ತಡೆಯಲು
ಅಧಿಕಾರಿಗಳು ಮತ್ತು ಕೊರೋನಾ ವಾರಿಯರ್ಸ್ಗಳು ದಿನ ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ನಗರದ ದಾಂಡೇಲಿಯ ಕರಾಟೆ ಕ್ಲಾಸ್ದ ಮಾಸ್ಟರ್ ಯಾಕೂಬ್ ಶೇಖ್ ಮತ್ತು ರಿಯಾಜ್ ಬೀಡಿಕರ್ ಅವರು ನಗರದ ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ನಿರಾಶ್ರಿತ ಭಿಕ್ಷುಕರಿಗೆ ಆಹಾರದ ಕಿಟ್ಟನ್ನು ವಿತರಿಸಿ ಉತ್ತಮ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಗರಕ್ಕೆ ಆಗಮಿಸಿದ ಮೊಸಳೆ ರಾಯ ಕಿಸಿಕೆ ಶಿಕಾರ್ ಮೇ ಯಾ ಮುರ್ಗಿ ವಗರ ಪಕಡನೆ ಕೆ ಚಕ್ಕರ್ ಮೇ ಆಗೇ ತೋ ಅಭಿ ಇಸ್ಕೋ ಹಮೇ ಸಾವಧಾನಿ ಕೆ ಸಾಥ್ ಮೇ ಅಪನಿ ಸುರಕ್ಷಾ ಕಾ ಧ್ಯಾನ ರಖ್ತೆ ಹುಯೇ ಭಿ ಇಸ್ಕೋ ರೆಸ್ಕ್ಯೂ ಕರ್ನಾ ಹೈ. ಯೇ ದೇಖಿಯೇ ದಾಂಡೇಲಿಯ ಪಟೇಲ್ ನಗರದಲ್ಲಿ ಆಹಾರ ಹುಡುಕುತ್ತಾ ಮೊಸಳೆಯೊಂದು ನಗರಕ್ಕೆ ಆಗಮಿಸಿತು. ಸಾಕು ಕೋಳಿಯ ಬೇಟೆಯಾಡಲು ಹೋಗಿ ದೊಡ್ಡ ಹೊಂಡದಲ್ಲಿ ಬಿತ್ತು. ಇದನ್ನು ಕಂಡ ಸ್ಥಳೀಯರು ನಗರಕ್ಕೆ ಸ್ನೇಕ್ ರಜಾಕ್ರವರಿಗೆ ಕರೆ ಮಾಡಿ ತಕ್ಷಣ ಕರೆದರು. ರಜಾಕ್ರವರು ಮತ್ತು ಫಾರೂಕ್ ರವರು ಬಂದು ಧೈರ್ಯದಿಂದ ಮತ್ತು ತುಂಬಾ ಸರಳತೆಯಿಂದ ತನ್ನ ಜೀವದ ಅರಿವಿಲ್ಲದೆ ಮೊಸಳೆಯನ್ನು ಹಿಡಿದರು. ಮೊಸಳೆ ಹಿಡಿಯುವ ದೃಶ್ಯ ನೋಡಿದರೆ ಸಾಕು, ಯಾರಿಗಾದರೂ ಭಯ ಹುಟ್ಟುತ್ತದೆ. ಮೊಸಳೆ ಹಿಡಿಯುವ ದೃಶ್ಯ ನೋಡಿ ರಜಾಕ್ರವರು ಯಾವ ರೀತಿಯಿಂದ ಮೊಸಳೆಯನ್ನು ಸೆರೆ ಹಿಡಿಯಲು ಹರಸಾಹಸ ಪಡುತ್ತಿದ್ದಾರೆ. ಕೊನೆಗೂ ಮೊಸಳೆಯನ್ನು ತನ್ನ ಚಾಣಾಕ್ಷತೆಯಿಂದ ಸುರಕ್ಷಿತ ಸ್ಥಳದಲ್ಲಿ ಬಿಡಲಾಯಿತು. ಈ ಸಂದರ್ಭದಲ್ಲಿ ಅವರಿಗೆ ಫಾರೂಕ್ ಮತ್ತು ಅರಣ್ಯದ ಸಿಬ್ಬಂದಿ ವರ್ಗದವರು ಸಹಕಾರ ನೀಡಿದರು. ಹೀಗೆ ಆತಂಕದಲ್ಲಿದ್ದ ಜನರಿಗೆ ಸ್ನೇಕ್ ರಜಾಕ್ರವರು ಮೊಸಳೆ ಹಿಡಿದು ಜನರಿಗೆ ಆತಂಕದಿಂದ ದೂರ ಮಾಡಿದರು. ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ, ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡಿಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಶಾಸಕ ಆರ್ವಿ ದೇಶಪಾಂಡೆ ಅವರಿಂದ ಆಂಬ್ಯುಲೆನ್ಸ್ ಕೊಡುಗೆ. ಜಿಲ್ಲೆಯ ಹಳಿಯಾಳ್ ತಾಲೂಕಿನಲ್ಲಿ ಅದರಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೊರೋನಾ ಮಹಾಮಾರಿ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಅದಕ್ಕಾಗಿ ಜನರಿಗೆ ಆಸ್ಪತ್ರೆಗೆ ಬರಲು ತೊಂದರೆಯಾಗದಂತೆ ಹಳಿಯಾಳ್ ಜೊಯ್ಡಾ ಹಾಲಿ ಶಾಸಕರಾದ ಆರ್ವಿ ದೇಶಪಾಂಡೆ ಅವರು ದಿನಾಂಕ 27/5/2021 ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಅಡಿಯಲ್ಲಿ ಹಳಿಯಾಳ್ ತಾಲೂಕಾ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನೀಡಿದರು. ವೈದ್ಯಾಧಿಕಾರಿ ರಮೇಶ್ ಕದಂ ಅವರಿಗೆ ವಾಹನದ ಕೀ ವಿತರಿಸಿದರು ಹಾಗೂ ಮಾತನಾಡಿ, ಹಳ್ಳಿ ಹಳ್ಳಿಗಳಲ್ಲಿ ಕೊರೋನಾ ರೋಗ ಹೆಚ್ಚಾಗುತ್ತಿದ್ದು ಆಂಬ್ಯುಲೆನ್ಸ್ ಅವಶ್ಯಕತೆ ಇರುವುದರಿಂದ ನೀಡಲಾಗಿದೆ. ಇದರ ಸದ್ಬಳಕೆ ಎಲ್ಲರೂ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ದೇಶಪಾಂಡೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ರೇಣಕೆ, ತಹಶೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್, ಪುರಸಭೆ ಮುಖ್ಯಾಧಿಕಾರಿ ಕೇಶವ್ ಚೌಗ್ಲೆ, ಸುಭಾಷ್ ಕೋರ್ವೇಕರ್, ಫಯಾಜ್ ಅಹಮದ್, ಭೋಳ್ ಶೆಟ್ಟಿ, ಮಾಲಾ ಬ್ರಗಂಜ ಮತ್ತು ಇತರರು ಹಾಜರಿದ್ದರು.
ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕೊರೋನಾ ಜಾಗೃತಿ ಕಾರ್ಯಕ್ರಮ ತಾಲೂಕಿನ ಬಡಕಾಂಚೆಲ್ಡಾ ಗ್ರಾಮದ ನರೇಗಾ ಕಾಮಗಾರಿಯಡಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಇಂದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಸುಧೀರ್ ಶೆಟ್ಟಿ ಅವರಿಂದ ಕೊರೋನಾ ಜಾಗೃತಿಯ ಬಗ್ಗೆ ಮಾಹಿತಿ ನೀಡಿ ಅವರಿಗೆ ಮಾಸ್ಕ್ ಅನ್ನು ವಿತರಿಸಲಾಯಿತು ವಿಶ್ವಕ್ಕೆ ಅಂಟಿರುವ ಈ ಮಹಾಮಾರಿಯನ್ನು ಕೊನೆಗಾಣಿಸಲು ಮಾಸ್ಕ್ನ ಅವಶ್ಯಕತೆ ಇದೆ ಆಗಾಗ ಕೈ ತೊಳೆಯುವುದು ಮತ್ತು ಸಾಮಾಜಿಕ ಅಂತರದ ಮಹತ್ವವನ್ನು ಕಾರ್ಮಿಕರಿಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ರಾಮು ಗೌಡ ಸಲೀಂ ಮತ್ತು ಹರೀಶ್ ಚಿರೇಖಾನಿ ಹಾಜರಿದ್ದರು ನರೇಗಾ ಕಾಮಗಾರಿ ಯೋಜನೆ ತಾಲೂಕಿನ ಕೋಗಿಲ್ಬನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳ್ಳುತ್ತಿರುವ ಗ್ರಾಮದ ಕೆರೆ ಹೂಳೆತ್ತುವ ನರೇಗಾ ಕಾಮಗಾರಿಯು ಜನತೆಗೆ ಸಹಾಯಕವಾಗಿದೆ ಕೊರೋನಾ ಸಮಯದಲ್ಲಿ ಸಂಕಷ್ಟದಲ್ಲಿದ್ದ ಜನರಿಗೆ ಇತ್ತ ಹೊಲ ಮನೆ ಇಲ್ಲದೆ ಬದುಕು ಸಾಗಿಸುವುದು ತುಂಬಾ ಕಷ್ಟವಾಗಿತ್ತು ಪಂಚಾಯಿತಿಯ ನರೇಗಾ ಕೆಲಸದಿಂದ ಬರುವ ಆದಾಯದಿಂದ ಅನುಕೂಲವಾಗಿದೆ ಎಂದು ಕೆಲಸಗಾರರು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಇಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ದಿನದಿಂದ ಈ ಕೊರೋನಾ ಮಹಾಮಾರಿಯಿಂದ ಸುಮಾರು ಜನರಿಗೆ ಕೆಲಸ ಸಿಗ್ತಾ ಇಲ್ಲ ಅದರಲ್ಲಿ ಈ ನರೇಗಾ ಕಾಮಗಾರಿ ಯೋಜನೆಯಿಂದ ನಿಮಗೆ ಕೆಲಸ ಸಿಕ್ಕಿದೆ ಹೆಂಗ ಅನಿಸ್ತಾ ಇದೆ ನಿಮಗೆ ಕೆಲಸ ಕೊಟ್ಟಿದ್ದು ಲಾಕ್ಡೌನ್ ಒಳಗೆ ಇದ್ದಿದ್ದು ನಮ್ಗೆ ಕೆಲಸ ಕೊಡಕ್ಕಾಗ್ತಾರೆ ನಮ್ಮ ಮನೆ ಬರ್ತಾನ ಅದೇ ಇದು ನಡಿಬೇಕಂದ್ರೆ ನಮ್ಗೆ ತೊಂದರೆ ಇದೆ ಇವರು ಆಗಿ ನಮ್ಮ ಸಲುವಾಗಿ ಇಷ್ಟು ಕೆಲಸ ಕೊಡತ್ತಾರ ರೀ ಮತ್ತು ನಾವೇನು ಕೆಲಸ ಮಾಡತ್ತೇವೋ ಇವ್ರು ನಮ್ಗೆ ಒಟ್ಟಿಗೆ ಕೊಡತ್ತಾರ ರೀ ಮತ್ತು ಒಳ್ಳೆಯದು ನಮಗೆ ಇದು ಅನಿಸ್ತೈತಿ ನಮ್ಮ ರಮೇಶ್ ನಾಯಕರು ನಮ್ಗೆ ಒಳ್ಳೆ ಕೊಡ್ತಾನ ಮಂದಿಗೆ ಎಲ್ಲ ಅನುಕೂಲ ಮಾಡಿ ಕೊಡತ್ತಾರ ಸರ್ ಕೋಗಿಲ್ಬನ್ ವ್ಯಾಪ್ತಿಯಲ್ಲಿ 1531 ಮಾನವ ದಿನ ಕೆಲಸ ಆಗಿದೆ ಕೋವಿಡ್ ಸುರಕ್ಷತೆಯ ಎಲ್ಲಾ ನಿಯಮಗಳನ್ನು ಪಾಲಿಸಿ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆಯನ್ನು ಮಾಡಿ ಕೆಲಸ ಪ್ರಾರಂಭಿಸಲಾಗಿದೆ ಎಂದರು ಒಂದು ನರೇಗಾ ಕಾಮಗಾರಿ ನಮ್ಮ ಬಡಕಂಚಡ ಗ್ರಾಮ ಪಂಚಾಯತಿಯಲ್ಲಿ ಒಂದು 2 ತಿಂಗಳಾಯ್ತು ಸ್ಟಾರ್ಟ್ ಮಾಡಿ ಆಮೇಲೆ ಸ್ವಲ್ಪ ದಿನದ ನಂತರ ಸರ್ಕಾರದಿಂದ ಆದೇಶ ಬಂತು ತಡೆ ಹಿಡಿಬೇಕಂತೇಳಿ ಅದರ ನಂತರ ಒಂದು ವಾರ ನಂತರ ಮತ್ತೆ ಪುನಃ 40 ತಗೊಂಡು ಗುಂಪು ವಯಸ್ಸು ಮಾಡಿ 40 ಅಷ್ಟೇ ಗುಂಪು ವಯಸ್ಸು ಆಗಬಾರ್ದು ದೂರ ದೂರದಿಂದ ಮಾಡಿ 40 ಅಷ್ಟೇ ಎನ್ ಎಮ್ ಆರ್ ತೆಗೆದು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಅದರ ನಂತರ ಮತ್ತೆ ನಾವು ಇಮಿಡಿಯೇಟ್ಲಿ ಆಗಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದರು ಸ್ಟಾರ್ಟ್ ಮಾಡಿ ಈಗ 40 ಇದು ತೊಗೊಂಡು ಕೂಲಿಗಾರ ತೊಗೊಂಡು ಕೆಲಸ ಮಾಡಿಸ್ತಾ ಇದ್ದೆ ಪಂಚಾಯತಿಂದ ಅವ್ರಿಗೂ ಪಾಪ ಭಾಳ ಅಂದ್ರೆ ಭಾಳ ತ್ರಾಸಲ್ಲಿದ್ದರು ನಮ್ಮ ಜನ ಅವ್ರಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ ಈಗ ಪಾಪ ಭಾಳ ಖುಷಿ ಇದಾಗ್ತಾ ಇದೆ ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಿಂದ ಹಂಗಾಗಿ ನಮಗೂ ಒಂದು ಏನಾಗಿದೆ ಪಂಚಾಯತಿಂದ ನಾವೊಂದು ಈ ಕೆರೆ ಒಂದು ಏನೂ ಇಲ್ಲಾಗಿದೆ ಹಾಳು ಬಿದ್ದ ಕೆರೆ ಅಂತೇಳಿ ಇತ್ತು ಅದಕ್ಕೊಂದು ಡೆವಲಪ್ಮೆಂಟ್ ಮಾಡುವ ಅಂತೇಳಿ ಡೆವಲಪ್ಮೆಂಟ್ ಅಂದರೆ ಹೆಂಗೆ ನಮ್ದು ಇಡೀ ನಮ್ಮ ದಾಂಡೇಲಿ ಜನಕ್ಕೆ ಎಲ್ಲರಿಗೂ ವಾಕಿಂಗ್ ಗೀಕಿಂಗ್ ಬರುವ ಥರ ವಾಕಿಂಗ್ ಗೀಕಿಂಗ್ ಮಾಡೋ ಥರ ಒಂದು ಒಳ್ಳೇದಾಗಲಿ ದಾಂಡೇಲಿ ಜನ ಎಲ್ಲರೂ ಖುಷಿ ಆಗಬೇಕು ಒಂದು ನೆಮ್ಮದಿಂದ ತಿರುಗಾಡ್ಲಿಕ್ಕೆಲ್ಲ ಖುಷಿ ಪಟ್ಟ ಇದಾಗಲಿ ಅಂತ ನಾವು ಪಂಚಾಯತನ್ನು ಮಾಡಿದ್ವು ಅಂತೇಳಿ ನಮ್ಮದು ಒಂದು ಹೆಸರು ಬರಲಿ ಅಂತ ನಮ್ದು ಅಷ್ಟೇ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ನಾಯಕ್ ಸದಸ್ಯರಾದ ರಮೇಶ್ ನಾಯಕ್ ತಾಲೂಕ್ ಪಂಚಾಯತ್ ಅಧಿಕಾರಿ ರವಿ ಪಿಂಗಳ್ಕರ್ ಇದ್ದರು ಕರುಣೆ ಇಲ್ಲದ ಕೊರೋನಾ ದಾಂಡೇಲಿ ನಗರದಲ್ಲಿ ಕೊರೋನಾ 2ನೇ ಅಲೆಗೆ ಅನೇಕ ಗಣ್ಯ ವ್ಯಕ್ತಿಗಳು ಬಲಿಯಾಗಿದ್ದಾರೆ ಅದರಲ್ಲಿ ನಗರದ ಹೆಸರಾಂತ ಶಾಲೆಯಾದ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅಂಜಲಿ ಶಹಾಪುರ್ ರವರು ಬುಧವಾರದಂದು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಮೃತರಿಗೆ ಗಂಡ ಮತ್ತು ಒಬ್ಬಳೇ ಮಗಳಿದ್ದಳು ದಾಂಡೇಲಿಯಲ್ಲಿ ಅಪಾರ ಬಂಧು ಬಳಗ ಹೊಂದಿದ್ದರು ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು ಮೃತರ ಆತ್ಮಕ್ಕೆ ಆ ದೇವರು ಚಿರಶಾಂತಿ ಕೊಡಲಿ ಎಂದು
ಪ್ರಾರ್ಥಿಸುತ್ತಾ ದಾಂಡೇಲಿಯ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.